ಶಾಲೋಂ ಪ್ರಾರ್ಥನಾಲಯದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ರಕ್ತದಾನಿಯೇ ನಿಜವಾದ ಧಣಿ. ಪಾಸ್ಟರ್ ಎಚ್ ಪರಶುರಾಮ್. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ 16ನೇ ವಾರ್ಡಿನ NH 50 ಪಕ್ಕದಲ್ಲಿರುವ ಶಾಲೋಂ ಪ್ರಾರ್ಥನಾಲಯದಲ್ಲಿ December 15 ಕ್ರೈಸ್ತ ಸೇವಕರಾದಂತಹ ಪರಶುರಾಮ ಪಾಸ್ಟರ್ ನೇತೃತ್ವದಲ್ಲಿ ಹಾಗೂ ಕ್ರೈಸ್ತ ಸೇವಕರಾದ ಸರ್ವರ ಸಹಯೋಗದಲ್ಲಿ ಹಗರಿ ಬೊಮ್ಮನಹಳ್ಳಿ ಸ್ವಾಮಿ ವಿವೇಕಾನಂದ ರಕ್ತ ಕೇಂದ್ರದ ಸಹಭಾಗಿತ್ವದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸತತ 4ನೇ ವರ್ಷದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಸ್ಟರ್ ಎಚ್ ಪರಶುರಾಮ್ ರವರು ರಕ್ತದಾನದ ಮಹತ್ವದ ಕುರಿತು ವಿವರಣಾತ್ಮಕವಾಗಿ ಮಾತನಾಡಿದರು. ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತವನ್ನು ಸ್ವಯಂ ಪ್ರೇರಿತವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ರಕ್ತದಾನ ಮಾಡುವವರೇ ನಿಜವಾದ ದಣಿಗಳು ಅಂತ ಹೇಳಿದರು. ಪ್ರತಿದಿನಲೂ ನಡೆಯುವಂತಹ ನಾನಾ ಘಟನೆಗಳಿಂದ ಅನೇಕ ರೋಗಗಳಿಗೆ ರಕ್ತದ ಅವಶ್ಯಕತೆ ಇರುವಂತಹ ರೋಗಿಗಳಿಗೆ, ಅಪಘಾತದಲ್ಲಿ ಉಂಟಾದಂಥ ವ್ಯಕ್ತಿಗಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಆರೋಗ್ಯದಲ್ಲಿ ತೊಂದರೆ ಆದಂಥ ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ರಕ್ತದ ಅವಶ್ಯಕತೆ ಇರುವುದರಿಂದ ರಕ್ತದಾನಿಗಳಿಂದ ಮಾತ್ರ ಇನ್ನೊಬ್ಬ ವ್ಯಕ್ತಿಯ ಜೀವ ರಕ್ಷಣೆ ಮಾಡಲು ಸಾಧ್ಯ ಅಂತ ಹೇಳಿದರು. ಇನ್ನು ಸ್ವಯಂ ಪ್ರೇರಿತ ರಕ್ತದಾನ ಮಾಡುವುದರಿಂದ ಜೀವದ ರಕ್ಷೆ ಕಾಪಾಡಲು ಸಾಧ್ಯ. ರಕ್ತದಾನ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ರಕ್ತದಾನ ಮಾಡುವುದರಿಂದ ದಾನಿಗಳ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಲು ಪ್ರಚೋದನೆಯಾಗುತ್ತೆ. ದೇಹದಲ್ಲಿ ಹೊಸ ರಕ್ತ ಚಲನೆಯಿಂದ ಕಾರ್ಯ ತತ್ಪರತೆ ಹೆಚ್ಚುತ್ತದೆ. ಜ್ಞಾಪಕ ಶಕ್ತಿ ಕೂಡ ವೃದ್ಧಿಯಾಗುತ್ತೆ. ರಕ್ತದಾನದಲ್ಲಿ ಕೊಬ್ಬಿನಾಂಶ ಕಡಿಮೆಯಾಗುತ್ತೆ. ಹೃದಯಾಘಾತವನ್ನು 80% ಜಾಸ್ತಿ ತಡೆಯಲು ಸಹಾಯಕವಾಗುತ್ತದೆ ಅಂತ ಹೇಳಿದ್ರು. ಇನ್ನು ಗಂಡಸರು 3 ಮತ್ತು ಹೆಣ್ಮಕ್ಕಳು 4 ರಕ್ತದಾನ ಮಾಡ್ಬೋದು. ರಕ್ತದಾನ ಮಾಡುವಾಗ ದಾನಿಯ ದೇಹದ ತೂಕ 45 kgಗಿಂತ ಹೆಚ್ಚಿರಬೇಕು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ 12.5 ಗ್ರಾಮ್ಗಿಂತ ಹೆಚ್ಚಿರಬೇಕು. ಇನ್ನು ಸಿಸ್ಟರ್ಲಿಕ್ ರಕ್ತದೊತ್ತಡವು 100-140 ಡಯಲ್ ಸ್ಟೋಲೈಕ್ ಒತ್ತಡವು 70-100 ಇರುವವರು ರಕ್ತದಾನ ಮಾಡಬಹುದು ಅಂತ ತಿಳಿಸಿದರು. ಇನ್ನು ಸರ್ವ ಆರೋಗ್ಯವಂತರು ಹರ್ಷದಿಂದ ರಕ್ತದಾನವನ್ನು ಮಾಡಿ ಇದರಿಂದ ಜೀವ ಉಳಿಸಿದ ಪುಣ್ಯ ನಿಮ್ಮದಾಗಲಿದೆ. ಕಾರಣ ಸರ್ವ ಸಮಾಜ ಸೇವಾ ಆಸಕ್ತರು ಸ್ವಯಂ ಪ್ರೇರಿತವಾಗಿ ರಕ್ತದಾನಗಳಿಗೆ ಅಂತ ಪಾಸ್ಟರ್ ಎಚ್ ಪರಶುರಾಮ್ರವರು ಕರೆ ನೀಡಿದರು. ಸಂದರ್ಭದಲ್ಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಸಾಲುಮಣಿ ರಾಘವೇಂದ್ರ, ಸಮಾಜ ಸೇವಕ ನಾಣ್ಯಪುರ ಸೋಮು ಸೇರಿದಂತೆ ಕ್ರೈಸ್ತ ಧರ್ಮದ ಅನುಯಾಯಿಗಳು ಸೇರಿದಂತೆ ವಿವಿಧ ಸಮುದಾಯಗಳ ಗಣ್ಯರು, ಹಲವು ಯುವಕರು ಹಾಗೂ ಯುವತಿಯರು ರಕ್ತದಾನವನ್ನು ಮಾಡಿದರು. ವರದಿ ವಿಜಯ ವೃಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಸ್ವಲ್ಪ ನೋಡ್ರಿ.